ಶುಭೋದಯ. ನಮಸ್ಕಾರ ಸ್ನೇಹಿತರೆ, ದಿನದ ರಾಶಿಫಲಗಳು ಈ ರೀತಿಯಾಗಿವೆ. ಮೇಷರಾಶಿ, ಮಕ್ಕಳಿಂದ ಉತ್ತಮವಾದದ್ದನ್ನು ನಿರೀಕ್ಷಿಸಬಹುದಾಗಿದೆ. ಆಗಾಗ ದೂರ ಸಂಚಾರದಿಂದ ಧನವ್ಯಯ, ಮನೆಯಲ್ಲಿ ಮಂಗಳ ಕಾರ್ಯದ ಬಗ್ಗೆ ಚಿಂತೆ. ವೃಷಭ ರಾಶಿ, ಉತ್ತಮ ಅನುಗ್ರಹವೂ ಇದ್ದು ಗೃಹ ಸೌಖ್ಯ ಇರುತ್ತದೆ. ಸಾಮಾಜಿಕ ರಂಗದಲ್ಲಿ ಸ್ಥಾನಮಾನ ಗೌರವ ಪ್ರಾಪ್ತಿ, ಮನೋನಿಶ್ಚಿತ ಕೆಲಸ ಕಾರ್ಯಗಳು ಹಂತ ಹಂತವಾಗಿ ಜರುಗುತ್ತವೆ. ಮಿಥುನ ರಾಶಿ, ಜೀವನದಲ್ಲಿ ನಾನಾ ರೀತಿಯ ಏರುಪೇರುಗಳಿಂದ ನೊಂದು ಬಳಲಿದ್ದ ನಿಮಗೆ ಈಗ ಸ್ವಲ್ಪ ಸಮಾಧಾನ ಸಂತೋಷ ಕಂಡುಬರುತ್ತದೆ. ಆರೋಗ್ಯದಲ್ಲೂ ಉತ್ತಮ ಸುಧಾರಣೆ ಇದೆ. ಕಟಕ ರಾಶಿ, ಹಲವು ಅಡೆತಡೆಗಳು ತೋರಿ ಬಂದರೂ ನಿಮ್ಮ ಕೆಲಸ ಕೈಗೂಡುತ್ತದೆ. ವರ್ಷದ ಆರಂಭದಿಂದಲೇ ಯೋಗ್ಯ ವಯಸ್ಕರಿಗೆ ವಿವಾಹ ಪ್ರಸ್ತಾಪಗಳು ಕಂಕಣ ಬಲಕ್ಕೆ ಸಾಧಕವಾಗುತ್ತವೆ. ಉದ್ಯೋಗದಲ್ಲಿ ಬದಲಾವಣೆ ಇದೆ. ಇನ್ನು ಸಿಂಹರಾಶಿ, ಈ ವರ್ಷವಿಡೀ ಸುಖ ದುಃಖಗಳ ಸಮ್ಮಿಶ್ರ ಫಲವು ನಿಮಗೆ ಕಂಡುಬರುತ್ತೆ. ಆತ್ಮಸ್ಥೈರ್ಯ ಹಾಗೂ ದೃಢ ನಿರ್ಧಾರಗಳು ನಿಮ್ಮನ್ನು ಮುನ್ನಡೆಸುತ್ತವೆ. ಆರ್ಥಿಕವಾಗಿ ಋಣಬಾಧೆ ಸ್ವಲ್ಪ ಸ್ವಲ್ಪ ಕಡಿಮೆಯಾಗಿ ಸಂತೋಷ ಉಂಟಾಗುತ್ತೆ. ಇನ್ನು ಕನ್ಯಾರಾಶಿ, ದೂರವಿದ್ದಷ್ಟು ದುಷ್ಟ ಜನರೊಂದಿಗೆ ಬಹಳ ಉತ್ತಮ. ಹೊಸ ಪರಿಸರಕ್ಕೆ ವರ್ಗಾವಣೆ ಉಂಟಾಗುತ್ತದೆ. ಹಿರಿಯರೊಂದಿಗೆ ದೂರ ಸ್ಥಳಗಳನ್ನು ಸಂದರ್ಶಿಸುವ ಅವಕಾಶ. ಆರ್ಥಿಕವಾಗಿ ನೆಮ್ಮದಿಯ ದಿನಗಳು. ಇನ್ನು ತುಲಾರಾಶಿ, ನಾನಾ ರೀತಿಯ ಕಷ್ಟ ನಷ್ಟಗಳ ಅನುಭವ ನಿಮಗೆ ಚಿಂತೆಗೆ ಈಡು ಮಾಡಿದ್ರು ಅದು ಸುಧಾರಿಸುವುದು ಹೊಸ ಹೊಸ ಅವಕಾಶಗಳು ಬರುತ್ತವೆ. ಗೃಹ ನಿರ್ಮಾಣ ಕಾರ್ಯದಲ್ಲಿ ಮುನ್ನಡೆ ಕಂಡು ಬಂದು ಸಮಾಧಾನ ಉಂಟಾಗುತ್ತೆ. ಇನ್ನು ವೃಶ್ಚಿಕ ರಾಶಿ, ನಿರುದ್ಯೋಗಿಗಳಿಗೆ ಆಕಸ್ಮಿಕವಾಗಿ ಉದ್ಯೋಗ ಅವಕಾಶಗಳು ಒದಗಿ ಬರುತ್ತವೆ. ಹಿರಿಯರಿಗೆ ಉತ್ತಮ ವೈದ್ಯರಿಂದ ತಪಾಸಣೆ ಮಾಡಿದರೆ ಉತ್ತಮ. ವಾಹನ ಸಂಚಾರದಲ್ಲಿ ಅತಿ ಜಾಗ್ರತೆ ಮಾಡತಕ್ಕದ್ದು. ಉದ್ಯೋಗದಲ್ಲಿ ಸ್ಪರ್ಧೆ ಎದುರಾಗಲಿದೆ. ಇನ್ನು ಧನುರಾಶಿ, ಕೌಟುಂಬಿಕವಾಗಿ ಸಮಾಧಾನಕರ ವಾತಾವರಣದಿಂದ ತುಸು ಮಾನಸಿಕ ನೆಮ್ಮದಿ ಸಿಗುತ್ತದೆ. ಕಾರ್ಯರಂಗದಲ್ಲಿ ಮುನ್ನಡೆಯಲು ಉತ್ತಮ ಅವಕಾಶಗಳು ದೊರೆಯಲಿವೆ. ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಖರ್ಚು ವೆಚ್ಚಗಳು ಅಧಿಕವಾಗುತ್ತವೆ. ಇನ್ನು ಮಕರ ರಾಶಿ, ಸೊಂಟದ ಕೆಳಭಾಗದಲ್ಲಿ ನೋವು ಕಾಡಲಿದೆ. ನಿಮ್ಮ ಸಂಬಂಧಿಕರಿಂದ ಉತ್ತಮ ಪ್ರೋತ್ಸಾಹವು ಸಿಗಲಿದೆ. ಅನಿರೀಕ್ಷಿತ ಧನಲಾಭ ಕಂಡುಬರುತ್ತದೆ. ಹಲವು ಸಮಯದಿಂದ ಬಾಕಿಯಾದ ಕೆಲಸ ಮುನ್ನಡೆಯುತ್ತದೆ. ಇನ್ನು ಕುಂಭರಾಶಿ, ಸ್ವಾಭಿಮಾನಿಗಳಾಗಿ ಗೌರವವನ್ನ ಉಳಿಸಿಕೊಳ್ಳುತ್ತೀರಿ. ಮಾನಸಿಕ ಚಂಚಲತೆ ಕಾಡಿದ್ರೂ ನಿರಂತರವಾಗಿ ಧನಾಗಮನ ಇದ್ದು ಸಮಾಧಾನ ಇರುತ್ತದೆ. ಎಲ್ಲ ವಿಚಾರದಲ್ಲಿ ಆದಷ್ಟು ಜಾಗ್ರತೆಯನ್ನ ವಹಿಸಬೇಕು. ಹಳೆ ಕಾಯಿಲೆ ಪುನರಾಗಮನ. ಇನ್ನು ಕೊನೆಯದಾಗಿ ಮೀನರಾಶಿ, ದೂರ ಸಂಚಾರದಲ್ಲಿ ಅಪಘಾತದ ಭಯ. ನಿಮ್ಮಿಂದ ಉಪಕೃತರಾದವರೇ ನಿಮಗೆ ಸಮಸ್ಯೆಗಳನ್ನು ತರಬಹುದು. ಕಚೇರಿ ವ್ಯವಹಾರದಲ್ಲಿ ಜಾಗ್ರತೆ. ಕಾರ್ಮಿಕ ವರ್ಗಕ್ಕೆ ಅತಿ ಶ್ರಮ ಕಂಡು ಬರ್ತಾ ಇದೆ. ಹೀಗಿವೆ ಈ ದಿನದ ರಾಶಿ ಫಲ. ಸರ್ವರಿಗೆ ಶುಭವಾಗಲಿ, ಶುಭ ದಿನ. ನಮಸ್ಕಾರ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.